हाय फ्रेंड्स, CSS Zero to Hero कल्योणा कोर्स के स्वागत। नम वेबसाइट लेआउट डिजाइनिंग के तुम्बा इंपॉर्टेंट कॉन्सेप्ट अंद्रे CSS फ्लेक्स बॉक्स। सो इवत्तु ई फ्लेक्स बॉक्स न हेगे उपयोग माडोदु मत्ते अदर रिलेटेड प्रॉपर्टीज एनु अंत कलियोण। सो ಈಗ CSS ಫ್ಲೆಕ್ಸ್ ಬಾಕ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ಫ್ಲೆಕ್ಸ್ ಬಾಕ್ಸ್ ಸ್ಟ್ಯಾಂಡ್ಸ್ ಫಾರ್ ಫ್ಲೆಕ್ಸಿಬಲ್ ಬಾಕ್ಸ್. ಈ ಹೆಸರೇ ಹೇಳ್ತಾ ಇದ್ದಂಗೆ ಫ್ಲೆಕ್ಸ್ ಬಾಕ್ಸ್ ಅಂದ್ರೆ ಏನು, ಫ್ಲೆಕ್ಸಿಬಲ್ ಬಾಕ್ಸ್ ಅಂತ ಅರ್ಥ. ಇದು ಇಟ್ ಇಸ್ ಅನ್ ಆಲ್ಟರ್ನೇಟಿವ್ ಫಾರ್ ಡಿಸ್ಪ್ಲೇ ಫ್ಲೋಟ್ ಅಂಡ್ ಅದರ್ ಲೇಔಟ್ ಪ್ರಾಪರ್ಟೀಸ್. ನಾವು ಹೋದ ವಿಡಿಯೋದಲ್ಲಿ CSS ಲೇಔಟ್ ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ವಿ, ಅಂದ್ರೆ ಡಿಸ್ಪ್ಲೇ, ಫ್ಲೋಟ್ ಇದೆಲ್ಲ ಯೂಸ್ ಮಾಡಿಕೊಂಡು ನಮ್ಮ HTML ಎಲಿಮೆಂಟ್ಸ್ ನ ಯಾವ ರೀತಿ ವೆಬ್ಸೈಟ್ ಅಲ್ಲಿ ನಾವು ಪ್ಲೇಸ್ ಮಾಡಬಹುದು ಅಂತ ನೋಡಿದ್ವಿ. ಈ ತರ ಲೇಔಟ್ ಪ್ರಾಪರ್ಟೀಸ್ಗೆ ಒಂದು ಆಲ್ಟರ್ನೇಟಿವ್ ಅಂದ್ರೆ ಫ್ಲೆಕ್ಸ್ ಬಾಕ್ಸ್. ಇಟ್ ಹೆಲ್ಪ್ಸ್ ಅಸ್ ಅರೇಂಜಿಂಗ್ ಐಟಮ್ಸ್ ಇನ್ ಅನ್ ಈಸಿ ಅಂಡ್ ಎಫಿಷಿಯಂಟ್ ಮ್ಯಾನರ್. ನಾವು ಡಿಸ್ಪ್ಲೇ, ಫ್ಲೋಟ್ ಈ ತರ ಲೇಔಟ್ ಪ್ರಾಪರ್ಟೀಸ್ ಉಪಯೋಗಿಸೋದಕ್ಕಿಂತ ಈ ಫ್ಲೆಕ್ಸ್ ಬಾಕ್ಸ್ ಉಪಯೋಗಿಸ್ಕೊಂಡ್ರೆ ನಮ್ಮ ಎಲಿಮೆಂಟ್ಸ್ ನ ಈಸಿ ಮತ್ತೆ ಎಫಿಷಿಯಂಟ್ ಆಗಿ ನಾವು ವೆಬ್ಸೈಟ್ ಅಲ್ಲಿ ಡಿಸೈನ್ ಮಾಡಬಹುದು. ಫ್ಲೆಕ್ಸ್ ಬಾಕ್ಸ್ ಕಂಟೈನ್ಸ್ ಟೂ ಮೇನ್ ಪಾರ್ಟ್ಸ್, ಫ್ಲೆಕ್ಸ್ ಕಂಟೈನರ್ ಅಂಡ್ ಫ್ಲೆಕ್ಸ್ ಐಟಮ್ಸ್. ಈ ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಎರಡು ಮೇನ್ ಪಾರ್ಟ್ ಇರುತ್ತೆ, ಒಂದು ಫ್ಲೆಕ್ಸ್ ಕಂಟೈನರ್. ಫ್ಲೆಕ್ಸ್ ಕಂಟೈನರ್ ಅಂದ್ರೆ ಅದು ಪೇರೆಂಟ್ ಐಟಮ್ ಆಗಿ ಇರುತ್ತೆ, ಪೇರೆಂಟ್ ಎಲಿಮೆಂಟ್ ಆಗಿ ಇರುತ್ತೆ. ಇದ್ರೊಳಗಡೆ ನಾವು ಬರೆಯೋ ಐಟಮ್ಸ್ ಅಂದ್ರೆ ಬರೆಯೋ HTML ಎಲಿಮೆಂಟ್ಸ್ ಎಲ್ಲಾನು ನಮ್ಮ ಫ್ಲೆಕ್ಸ್ ಐಟಮ್ಸ್ ಆಗಿ ಇರತ್ತೆ. ಈಗ ಒಂದು ಎಕ್ಸಾಂಪಲ್ ಮೂಲಕ ಈ ಫ್ಲೆಕ್ಸ್ ಬಾಕ್ಸ್ ಅಂದ್ರೆ ಏನು, ಫ್ಲೆಕ್ಸ್ ಬಾಕ್ಸ್ ಪ್ರಾಪರ್ಟೀಸ್ ಏನೇನು ಇದೆ ಅಂತ ನೋಡೋಣ. ನಾನಿಲ್ಲಿ ಕೋಡ್ ಪೆನ್ ಎಡಿಟರ್ ಅಲ್ಲಿ ಒಂದು HTML ಟೆಂಪ್ಲೇಟ್ ನ ಬರೆದಿದ್ದೀನಿ. ಇದರಲ್ಲಿ ಒಂದು ಮೇನ್ ಡಿಫ್ ಕಂಟೈನರ್ ಬರೆದಿದ್ದೀನಿ, ಅದ್ರೊಳಗಡೆ ಐಟಮ್ಸ್ ನ ಸ್ಪೆಸಿಫೈ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಇದು ನಾರ್ಮಲ್ ಡಿವ್ ಕಂಟೈನರ್. ಇದಕ್ಕೆ ಬೇಸಿಕ್ ಸ್ಟೈಲಿಂಗ್ಸ್ ಕೂಡ ಕೊಟ್ಟಿದ್ದೀನಿ. ಕಂಟೈನರ್ಗೆ ಬ್ಯಾಕ್ ಗ್ರೌಂಡ್ ಕಲರ್, ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ಕೊಟ್ಟಿದ್ದೀನಿ. ಅದಕ್ಕೆ ನನಗೆ ಈ ತರ ಒಂದು ಡಿಸ್ಪ್ಲೇ ಬರ್ತದೆ, ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್ ಆಗಿ. ಹಾಗೆ ಐಟಮ್ಸ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್, ವಿಡ್ತ್ ಮತ್ತೆ ಮಾರ್ಜಿನ್, ಟೆಕ್ಸ್ಟ್ ಅಲೈನ್ಮೆಂಟ್, ಲೈನ್ ಹೈಟ್ ಮತ್ತೆ ಫಾಂಟ್ ಸೈಜ್ ಎಲಿಮೆಂಟ್ಸ್ ನ ಕೊಟ್ಟಿದ್ದೀನಿ. ಅದನ್ನ ನನಗೆ ಒಂದೊಂದು ಐಟಮ್ ಈ ತರ ಬಾಕ್ಸ್ ರೀತಿಯಲ್ಲಿ ಬರ್ತಾ ಇದೆ. ಈಗ ನಾವು ಈ ಕಂಟೈನರ್ ನ ಒಂದು ಫ್ಲೆಕ್ಸ್ ಬಾಕ್ಸ್ ಕಂಟೈನರ್ ಆಗಿ ಮಾಡಬೇಕು. ಸೊ ಮೊದಲನೇದಾಗಿ ನಾವು ಮಾಡಬೇಕಾದ ಒಂದು ಫ್ಲೆಕ್ಸ್ ಕಂಟೈನರ್ ನ ಡಿಫೈನ್ ಮಾಡಬೇಕು. ಅದಕ್ಕೆ ಕಂಟೈನರ್ ಕ್ಲಾಸ್ ಒಳಗಡೆ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡ್ತೀನಿ. ಸೊ ನೋಡಿ, ನಿಮ್ಗೆ ಒಂದರ ಕೆಳಗಡೆ ಒಂದು ಬರ್ತಾ ಇದೆ, ಇವಾಗ ಒಂದರ ಪಕ್ಕ ಒಂದು ಬರಕ್ಕೆ ಶುರು ಆಗಿದೆ. ಯಾಕೆ ಅಂದ್ರೆ ಇದು ಇವಾಗ ಫ್ಲೆಕ್ಸ್ ಕಂಟೈನರ್ ಆಗಿ ಚೇಂಜ್ ಆಗಿದೆ. ನಾವು ಫ್ಲೆಕ್ಸ್ ಕಂಟೈನರ್ ಆಗಿ ಡಿಫೈನ್ ಮಾಡೋದಕ್ಕೆ ಮೇನ್ ಪ್ರಾಪರ್ಟಿ ಯಾವುದು, ಡಿಸ್ಪ್ಲೇ ವ್ಯಾಲ್ಯೂ ಫ್ಲೆಕ್ಸ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಫ್ಲೆಕ್ಸ್ ಡೈರೆಕ್ಷನ್. ಈ ಫ್ಲೆಕ್ಸ್ ಡೈರೆಕ್ಷನ್ ಪ್ರಾಪರ್ಟಿ ಏನ್ ಮಾಡತ್ತೆ, ನಮ್ಗೆ ಈ ಫ್ಲೆಕ್ಸ್ ಕಂಟೈನರ್ ಒಳಗಡೆ ಐಟಮ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು ಅಂತ ತೋರಿಸುತ್ತೆ. ಬೈ ಡಿಫಾಲ್ಟ್ ಆಗಿ ಅದು ರೋ ಆಗಿ ಇರತ್ತೆ, ಅಂದ್ರೆ ರೋ ವೈಸ್ ಈ ತರ ಒಂದರ ಪಕ್ಕ ಒಂದು ಬರಬೇಕು ಅಂತ. ನಮ್ಗೆ ಕಾಲಮ್ ವೈಸ್ ಬೇಕು ಅಂದ್ರೆ ನಾವು ಕಾಲಮ್ ಅಂತ ಕೊಡ್ಬೋದು, ಆಗ ಒಂದರ ಕೆಳಗಡೆ ಒಂದು ಬರುತ್ತೆ. ಹಾಗೆ ಕಾಲಮ್ ರಿವರ್ಸ್ ಅಂತ ಕೊಟ್ರೆ ನೋಡಿ ಉಲ್ಟಾ ಬರತ್ತೆ, ಅಂದ್ರೆ CSS ಅಂತ ಕೆಳಗಡೆಯಿಂದ ಮೇಲ್ಗಡೆಗೆ ಬರತ್ತೆ. ಇದೇ ರೀತಿ ನೀವು ರೋ ರಿವರ್ಸ್ ಅಂತ ಕೂಡ ಕೊಡ್ಬೋದು, ಆಗ ರೈಟ್ ಸೈಡ್ ಇಂದ CSS ಅಂತ ಬರತ್ತೆ. ಈಗ ನಾನು ಸದ್ಯಕ್ಕೆ ಬೈ ಡಿಫಾಲ್ಟ್ ಇರೋದು ಯಾವುದು, ರೋ, ಅದನ್ನೇ ಕೊಡ್ತೀನಿ. ಇದು ಫ್ಲೆಕ್ಸ್ ಡೈರೆಕ್ಷನ್ ಪ್ರಾಪರ್ಟಿ. ನೆಕ್ಸ್ಟ್ ಫ್ಲೆಕ್ಸ್ ವ್ರ್ಯಾಪ್. ಈ ಫ್ಲೆಕ್ಸ್ ವ್ರ್ಯಾಪ್ ಅನ್ನೋ ಪ್ರಾಪರ್ಟಿ ಏನ್ ಮಾಡತ್ತೆ, ಇದು ನಮ್ಮ ಫ್ಲೆಕ್ಸ್ ಐಟಮ್ಸ್ ಒಳಗಡೆ ಏನಿದೆಯೋ, ಕಂಟೈನರ್ ಒಳಗಡೆ ಏನ್ ಐಟಮ್ಸ್ ಇದೆಯೋ ಅದನ್ನ ಹೇಗ್ ಅರೇಂಜ್ ಮಾಡ್ಬೇಕು ಅಂತ ತೋರಿಸುತ್ತೆ. ಬೈ ಡಿಫಾಲ್ಟ್ ಇದು ವ್ರ್ಯಾಪ್ ಇರತ್ತೆ. ಈಗ ನನ್ಗೆ ಇಲ್ಲಿ ಮೂರೇ ಎಲಿಮೆಂಟ್ಸ್ ಇರೋದ್ರಿಂದ ಇದನ್ನ ನಾನು ತೋರ್ಸೋದಕ್ಕೆ ಆಗ್ತಾ ಇಲ್ಲ, ಅದನ್ನ ನಾನು ಸ್ವಲ್ಪ ಜಾಸ್ತಿ ಎಲಿಮೆಂಟ್ಸ್ ನ ಇಲ್ಲಿ ಡಿಫೈನ್ ಮಾಡ್ತೀನಿ. ಸೊ ಇಲ್ಲಿ CSS ಟ್ಯುಟೋರಿಯಲ್ ಅಂತ ಕೊಡ್ತೀನಿ.
ಈಗ ಇನ್ನು ನಾನೇ ಸಿ ಎಸ್ ಎಸ್ ಟ್ಯುಟೋರಿಯಲ್ ಅಂತ ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ರೆ ಇದು ಒಂದರ ಕೆಳಗಡೆ ಒಂದು ಹೇಗೆ ಬ್ರಾಪ್ ಆಗಿ ಬಂದಿದೆ, ಅಂದ್ರೆ ನಮ್ಮ ಸ್ಕ್ರೀನ್ ಸೈಜ್ ಎಷ್ಟಿದೆಯೋ ಅಷ್ಟಕ್ಕೆ ಅದು ಅಡ್ಜಸ್ಟ್ ಆಗ್ತಾ ಇದೆ. ಸೊ ನಾ ಇದನ್ನ ಚಿಕ್ಕದ್ ಮಾಡಿದ್ರೆ ಇದು ಹಿಂಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಅದೇ ದೊಡ್ಡದ್ ಮಾಡಿದ್ರೆ ಅದು ಕೂಡ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಬೈ ಡಿಫಾಲ್ಟ್ ಆಗಿ ವ್ರಾಪ್ ಅಂತ ಇರುತ್ತೆ. ನನಗೆ ವ್ರಾಪ್ ಬೇಡ ಅಂದ್ರೆ ನಾನು ನೋ ವ್ರಾಪ್ ಅಂತ ಕೊಡ್ಬೋದು. ನೋಡಿ, ನೋ ವ್ರಾಪ್ ಅಂತ ಕೊಟ್ಟಾಗ ಅದೆಲ್ಲ ಕಂಜಸ್ಟ್ ಆಗಿ ಒಂದೇ ಲೈನ್ ಅಲ್ಲಿ ಬರುತ್ತೆ. ಸೊ ನಾನು ಸ್ಕ್ರೀನ್ ಚಿಕ್ಕದ್ ಮಾಡ್ಲಿ ದೊಡ್ಡದ್ ಮಾಡ್ಲಿ ಅದು ಒಂದೇ ಲೈನ್ ಅಲ್ಲೇ ಇರತ್ತೆ. ಹಾಗೆ ನಾವು ವ್ರಾಪ್ ರಿವರ್ಸ್ ಅಂತ ಕೂಡ ಕೊಡ್ಬೋದು. ಸೊ ಈಗ ವ್ರಾಪ್ ಅಂದ್ರೆ ಏನಾಗ್ತಾ ಇದೆ, ಸಿ ಎಸ್ ಎಸ್ ಟಿ ಯು ಟಿ ಅಂತ ಇಲ್ಲಿ ಬರ್ತಾ ಇದೆ, ಇಲ್ಲಿ ಮಿಕ್ಕಿದೆಲ್ಲ ಕೆಳಗಡೆ ಬರ್ತದೆ. ಅದೇ ನಾನು ವ್ರಾಪ್ ಹೈಫನ್ ರಿವರ್ಸ್ ಅಂತ ಕೊಟ್ರೆ ನೋಡಿ, ಸಿ ಎಸ್ ಎಸ್ ಟಿ ಯು ಟಿ ಅನ್ನೋದು ಕೆಳಗಡೆ ಬಂತು, ಮಿಕ್ಕಿದೆಲ್ಲ ಮೇಲೆ ಬಂತು. ಈ ತರ ರಿವರ್ಸ್ ಆರ್ಡರ್ ಅಲ್ಲಿ ಬರತ್ತೆ. ಸೊ ಬೈ ಡಿಫಾಲ್ಟ್ ಅದು ವ್ರಾಪ್ ಇರೋದ್ರಿಂದ ನಾವು ವ್ರಾಪ್ ಅಲ್ಲೇ ಇಡೋಣ. ಹಾಗೆ ಈ ಎಕ್ಸ್ಟ್ರಾ ಎಲಿಮೆಂಟ್ಸ್ ನ ಸದ್ಯಕ್ಕೆ ನಾನು ಕಮೆಂಟ್ ಮಾಡಿರ್ತೀನಿ. ಈಗ ನಿಮ್ಗೆ ಫ್ಲೆಕ್ಸ್ ರ್ಯಾಪ್ ಅನ್ನೋದು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನಾವು ನೋಡ್ಬೇಕಿರೋದು ಜಸ್ಟಿಫೈಡ್ ಕಂಟೆಂಟ್. ಈ ಜಸ್ಟಿಫೈಡ್ ಕಂಟೆಂಟ್ ಅನ್ನೋದು ಹಾರಿಜಾಂಟಲ್ ಅಲೈನ್ಮೆಂಟ್ಗೆ ಹೆಲ್ಪ್ ಮಾಡತ್ತೆ. ಸೊ ಇದಕ್ಕೆ ನಾವು ವ್ಯಾಲ್ಯೂಸ್ನ ಫ್ಲೆಕ್ಸ್ ಸ್ಟಾರ್ಟ್, ಫ್ಲೆಕ್ಸ್ ಎಂಡ್ ಅಥವಾ ಸೆಂಟರ್ ಅಂತ ಕೊಡ್ಬೋದು. ಈಗ ಫ್ಲೆಕ್ಸ್ ಎಂಡ್ ಅಂತ ಕೊಟ್ರೆ ನಮ್ಗೆ ರೈಟ್ ಸೈಡ್ ಹೊಟ್ಟೋಗುತ್ತೆ ನೋಡಿ, ಈ ತರ ಇದು ಫ್ಲೆಕ್ಸ್ ಸ್ಟಾರ್ಟ್, ಇದು ಫ್ಲೆಕ್ಸ್ ಎಂಡ್. ನಮ್ಗೆ ಸೆಂಟರ್ ಅಲ್ಲಿ ಬೇಕು ಅಂದ್ರೆ ನಾವು ಸೆಂಟರ್ ಅಂತ ಕೊಡ್ಕೊಬಹುದು. ಹಾಗೆ ನೀವು ಇನ್ನ ಎರಡು ಇಂಪಾರ್ಟೆಂಟ್ ಪ್ರಾಪರ್ ವ್ಯಾಲ್ಯೂಸ್ ಇದಕ್ಕೆ ಅಂದ್ರೆ ಸ್ಪೇಸ್ ಬಿಟ್ವೀನ್ ಅಂತ. ಸ್ಪೇಸ್ ಬಿಟ್ವೀನ್ ಏನಾಗತ್ತೆ ನೋಡಿ, ಈ ತರ ಇರೋ ಎಲಿಮೆಂಟ್ಸ್ ಎಲ್ಲ ಕಾರ್ನರ್ ಮೂವ್ ಮಾಡಿ ಮಧ್ಯ ಮಧ್ಯ ಸ್ಪೇಸ್ ನ ಕೊಡತ್ತೆ. ಹಾಗೆ ಇನ್ನೊಂದು ವ್ಯಾಲ್ಯೂ ಅಂದ್ರೆ ಸ್ಪೇಸ್ ಅರೌಂಡ್. ಈ ಸ್ಪೇಸ್ ಅರೌಂಡ್ ಏನ್ ಮಾಡತ್ತೆ, ಪ್ರತಿಯೊಂದು ಎಲಿಮೆಂಟ್ ಸುತ್ತಾನು ಸ್ಪೇಸ್ ನ ಕೊಡತ್ತೆ. ಈ ಜಸ್ಟಿಫೈ ಕಂಟೆಂಟ್ ಅಲ್ಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ನ ನೀವು ಕೊಡ್ಬಹುದು. ನಾನು ಸದ್ಯಕ್ಕೆ ಇಲ್ಲಿ ಸೆಂಟರ್ ಅಂತಾನೆ ಕೊಟ್ಟಿರ್ತೀನಿ. ಇದು ಹಾರಿಜಾಂಟಲ್ ಅಲೈನ್ಮೆಂಟ್ ಡಿಫೈನ್ ಮಾಡತ್ತೆ, ಯಾವುದು ಜಸ್ಟಿಫೈ ಕಂಟೆಂಟ್. ನೆಕ್ಸ್ಟ್ ವರ್ಟಿಕಲ್ ಅಲೈನ್ಮೆಂಟ್ ನ ಡಿಫೈನ್ ಮಾಡೋದಕ್ಕೆ ನಾವು ಅಲೈನ್ ಐಟಮ್ಸ್ ಅನ್ನೋ ಒಂದು ಪ್ರಾಪರ್ಟಿನ ಉಪಯೋಗಿಸ್ತೀವಿ. ಅಲೈನ್ ಐಟಮ್ಸ್, ಈ ಅಲೈನ್ ಐಟಮ್ಸ್ ಏನ್ ಮಾಡತ್ತೆ, ವರ್ಟಿಕಲ್ ಅಲೈನ್ಮೆಂಟ್ ನ ಡಿಫೈನ್ ಮಾಡತ್ತೆ. ಇದು ಕೂಡ ಫ್ಲೆಕ್ಸ್ ಸ್ಟಾರ್ಟ್, ಫ್ಲೆಕ್ಸ್ ಎಂಡ್ ಅಥವಾ ಸೆಂಟರ್ ಅಂತ ನೀವು ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ಐಟಮ್ ಆರ್ಡರ್, ಇಲ್ಲಿ ನಾವು ಎಷ್ಟೊಂದು ಐಟಮ್ಸ್ ನ ಈ ತರ ಫ್ಲೆಕ್ಸ್ ಕಂಟೈನರ್ ಒಳಗಡೆ ಡಿಫೈನ್ ಮಾಡ್ಬೋದು. ಹಾಗೆ ಈ ಐಟಮ್ಸ್ ಎಲ್ಲ ನಮ್ಗೆ ಯಾವ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ ಕೂಡ ನಾವು ಡಿಫೈನ್ ಮಾಡ್ಬೋದು. ಈಗ ನಾನು ಇಲ್ಲಿ ಹೇಗೆ ಬರ್ದಿದ್ದೀನೋ ಇಲ್ಲೂ ಅದೇ ರೀತಿ ಡಿಸ್ಪ್ಲೇ ಆಗಿದೆ. ಅದೇ ನಾನು ಆರ್ಡರ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇನ್ಲೈನ್ ಸ್ಟೈಲ್ಸ್ ನ ಉಪಯೋಗಿಸ್ಕೊಂಡು ಸ್ಟೈಲ್ ಆರ್ಡರ್ 1 ಅಂತ ಕೊಡ್ಬೋದು. 1 ಅಂದ್ರೆ ಇದು ನನಗೆ ಫಸ್ಟ್ ಎಲಿಮೆಂಟ್ ಆಗಿ ಬೇಕು ಅಂತ. ಇದನ್ನೇ ನಾನು ಪ್ರತಿಯೊಂದು ಎಲಿಮೆಂಟ್ಗೂ ಕಾಪಿ ಪೇಸ್ಟ್ ಮಾಡ್ತೀನಿ. ಈಗ ನಾನು ಇಲ್ಲಿ ಆರ್ಡರ್ಸ್ ನ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಇದು 2 ಬೇಕು, ಇದು 3 ಆಗಿ ಇರಬೇಕು. ಸೊ ಈಗ ಏನಾಯ್ತು, ನನಗೆ ಫಸ್ಟ್ ಎಲಿಮೆಂಟ್ ಯಾವ್ದಿರ್ಬೇಕು, ಎಸ್ ಅಂತ ಇರಬೇಕು. ಸೊ ಎಸ್ ಬಂತು. ಸೆಕೆಂಡ್ ಎಲಿಮೆಂಟ್ ನನಗೆ ಸಿ ಇರಬೇಕು, ಸೊ ಸಿ ಬಂತು. ಥರ್ಡ್ ಎಲಿಮೆಂಟ್ ನನಗೆ ಮತ್ತೆ ಎಸ್ ಇರಬೇಕು. ಸೊ ಇನ್ಸ್ಟೆಡ್ ಆಫ್ ಸಿ ಎಸ್ ಎಸ್ ಇವಾಗ ನನಗೆ ಅದು ಚೇಂಜ್ ಆಗಿ ಎಸ್ ಸಿ ಎಸ್ ಅಂತ ಬಂದಿದೆ. ಸೊ ಈ ರೀತಿ ನೀವು ನಿಮ್ಮ ಎಲಿಮೆಂಟ್ಸ್ನ ಯಾವ ಆರ್ಡರ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಕೂಡ ಕೊಡ್ಬಹುದು. ನೆಕ್ಸ್ಟ್ ಗ್ರೋ ಶ್ರಿಂಕ್ ಬೇಸಿಸ್ ಪ್ರಾಪರ್ಟೀಸ್, ಅದನ್ನ ನೋಡೋದಕ್ಕೆ ನಾವು ಇಂಡಿವಿಜುವಲ್ ಐಟಮ್ಸ್ಗೆ ಸ್ಟೈಲ್ಸ್ ನ ಕೊಡ್ತಾ ಹೋಗೋಣ. ಈಗ ಈ ಇಂಡಿವಿಜುವಲ್ ಐಟಮ್ಸ್ನ ಡಿಫೈನ್ ಮಾಡೋದಕ್ಕೆ ಅಥವಾ ಇಂಡಿವಿಜುವಲ್ ಆಗಿ ಸ್ಟೈಲ್ಸ್ ಕೊಡೋದಕ್ಕೆ ನಾನು ಐಡಿನ ಸೆಟ್ ಮಾಡಿದ್ದೀನಿ. ಸೊ ಈ ಐಡಿ ಎಲಿಮೆಂಟ್ನ ಇಟ್ಕೊಂಡು ಸ್ಟೈಲ್ಸ್ ನ ಕೊಡ್ತೀನಿ. ನಾವು ಐಡಿ ಸೆಲೆಕ್ಟರ್ ಉಪಯೋಗಿಸೋದಕ್ಕೆ ಆಶ್ ಉಪಯೋಗಿಸ್ಬೇಕು. ಐಟಮ್ 1, ಇಲ್ಲಿ ಫಸ್ಟ್ ನಾನು ಫ್ಲೆಕ್ಸ್ ಬೇಸಿಸ್ ಪ್ರಾಪರ್ಟಿನ ಕೊಡ್ತೀನಿ. ಈ ಫ್ಲೆಕ್ಸ್ ಬೇಸಿಸ್ ಪ್ರಾಪರ್ಟಿ ಏನಂದ್ರೆ ಅದು ಮಿನಿಮಮ್ ವಿಡ್ತ್ ನ ಡಿಫೈನ್ ಮಾಡತ್ತೆ. ಅಂದ್ರೆ ನಮ್ಮ ಒಂದೊಂದು ಎಲಿಮೆಂಟ್ಗೂ ಮಿನಿಮಮ್ ವಿಡ್ತ್ ಎಷ್ಟಿರಬೇಕು ಅಂತ ಡಿಫೈನ್ ಮಾಡತ್ತೆ. ಸೊ ಇಲ್ಲಿ ನನಗೆ 100
ಪಿಕ್ಸೆಲ್ಸ್ ಅಂತ ಕೊಡ್ತೀನಿ. ಸೊ ಏನಾಗುತ್ತೆ, ನನ್ನ ಪ್ರತಿಯೊಂದು ಎಲಿಮೆಂಟು 100 pixels ಮಿನಿಮಮ್ ವಿಡ್ತ್ ಇರತ್ತೆ. ಸೊ ಇದೇ ರೀತಿ ನಾನು ಐಟಮ್ 2 ಮತ್ತು ಐಟಮ್ 3 ಕೂಡ ಸ್ಟೈಲ್ಸ್ನ ಕೊಡ್ತೀನಿ. ನೆಕ್ಸ್ಟು ಫ್ಲೆಕ್ಸ್ ಗ್ರೋ ಪ್ರಾಪರ್ಟಿ. ಈ ಫ್ಲೆಕ್ಸ್ ಗ್ರೋ ಪ್ರಾಪರ್ಟಿ ಏನು ಮಾಡತ್ತೆ, ನಾವು ನಮ್ಮ ಸ್ಕ್ರೀನ್ ಸೈಜ್ ದೊಡ್ಡದು ಅಥವಾ ಚಿಕ್ಕದು ಮಾಡಿದಾಗ ಅದ್ರ ವಿಡ್ತ್ ಎಷ್ಟು ಗ್ರೋ ಆಗಬೇಕು ಅಂತ ಹೇಳತ್ತೆ. ಸೊ ಫ್ಲೆಕ್ಸ್ ಗ್ರೋ ಇದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ 0 ಇರತ್ತೆ. ಸೊ ನಾವು 0 ಅಂತ ಕೊಟ್ಟರೆ ಅದು ಗ್ರೋನ ಆಗೋದಿಲ್ಲ. ಸೊ ನಾನು 1 ಅಂತ ಕೊಡ್ತೀನಿ ನೋಡಿ. ಅವಾಗ ನಮಗೆ ಫಸ್ಟ್ ಐಟಮ್ ಇದ್ದಿದ್ದು ಯಾವುದಿಲ್ಲ, ಸಿ ಅಲ್ವಾ. ಸೊ ಅದು ನೋಡಿ ಫುಲ್ಲು ಸ್ಪೇಸ್ ತೊಗೊಂಡಿದೆ, ಅಂದರೆ ಬೇರೆ ಎಲಿಮೆಂಟ್ಸ್ಗಿಂತ ಇದು ಜಾಸ್ತಿ ಸ್ಪೇಸ್ ತಗೊಂಡಿದೆ. ಈ ಫ್ಲೆಕ್ಸ್ ಗ್ರೋನೇ ನಾನು ಎಲ್ಲದಕ್ಕೂ ಕೊಟ್ಕೊಂಡು ಹೋಗ್ತೀನಿ. ಈಗೇನಾಗತ್ತೆ, ಎಲ್ಲಾನು ಒಂದೇ ಲೆವೆಲ್ಗೆ ಗ್ರೋ ಆಗುತ್ತೆ. ಸೊ ಈಗ ವಿಡ್ತ್ ಏನಾಯಿತು, ಎಲ್ಲಾನು ಒಂದೇ ಲೆವೆಲ್ಗೆ ಚೇಂಜ್ ಆಯಿತು. ಸೊ ನಾನು ಎಷ್ಟೇ ಇನ್ಕ್ರೀಸ್ ಮಾಡೋದು ನನ್ನ ಸ್ಕ್ರೀನ್ ಸೈಜು, ಅಷ್ಟೇ ಲೆವೆಲ್ಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ನಾನು ಇಲ್ಲಿ ಅಕಸ್ಮಾತ್ ನಾನು 3 times ಅಂತ ಕೊಟ್ಟರೆ, ಬೇರೆ ಎಲಿಮೆಂಟ್ಸ್ಗಿಂತ ಈ ಎಲಿಮೆಂಟ್ಸು 3 times ಜಾಸ್ತಿ ಗ್ರೋ ಆಗಬೇಕು. ಸೊ ನಾನು ಸ್ಕ್ರೀನ್ ಸೈಜ್ ಎಷ್ಟೇ ದೊಡ್ಡದು ಮಾಡಿದ್ರು ಈ 2 elements ಇದು ಸ್ವಲ್ಪ ದೊಡ್ಡದಾಗೇ ಇದೆ. ನೆಕ್ಸ್ಟು ಶ್ರಿಂಕ್. ಸೊ ಫ್ಲೆಕ್ಸ್ ಶ್ರಿಂಕ್ ಏನು ಮಾಡತ್ತೆ, ನಾವು ಸ್ಕ್ರೀನ್ ಸೈಜ್ ಚಿಕ್ಕದು ಮಾಡಿದಾಗ ಎಷ್ಟು ಶ್ರಿಂಕ್ ಆಗಬೇಕು ಅಂತ ಡಿಫೈನ್ ಮಾಡತ್ತೆ. ಇದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ 1, ಅಂದರೆ 1 ಅಂದರೆ ಎಲ್ಲಾನು ಸಮನಾಗಿ ಶ್ರಿಂಕ್ ಆಗಬೇಕು ಅಂತ. ನೀನು ಶ್ರಿಂಕೇ ಆಗಬಾರ್ದು ಅಂದರೆ 0 ಕೊಡಬೇಕು. ಸೊ 0 ಕೊಟ್ಟಾಗ ಅದು ಶ್ರಿಂಕ್ ಆಗೋದೇ ಇಲ್ಲ. ಸೊ ಇಲ್ಲಿ ನಾನು ಡಿಫಾಲ್ಟ್ ವ್ಯಾಲ್ಯೂ 1 ಅಂತ ಕೊಡ್ತೀನಿ. ಹಾಗೆ ಇಲ್ಲಿ ನಾನು 5 ಅಂತ ಕೊಡ್ತೀನಿ, ಅಂದರೆ 5 times ಬೇಗ ಶ್ರಿಂಕ್ ಆಗಬೇಕು ಅಂತ ಅರ್ಥ. ಸೊ ಇದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ನನ್ನ ಸ್ಕ್ರೀನ್ ಸೈಜ್ ಚಿಕ್ಕದು ಮಾಡ್ತಾ ಇದ್ರೆ ನೋಡಿ, ಇದು ಈ ಚಿಕ್ಕ ಎಸ್ ಅನ್ನೋದು ಶ್ರಿಂಕೇ ಆಗ್ತಾ ಇಲ್ಲ, ಸಾರಿ ಸಿ ಅನ್ನೋದು ಶ್ರಿಂಕೇ ಆಗ್ತಾ ಇಲ್ಲ, ಯಾಕಂದರೆ ನಾವು 0 ಕೊಟ್ಟಿದ್ದೀವಿ. ಆದರೆ ಬೇರೆದು ಅಂದರೆ ಸೆಕೆಂಡ್ ಎಲಿಮೆಂಟ್ ಮತ್ತು 3rd element ಅಂದರೆ ಎಸ್ ಮತ್ತು ಎಸ್ ಶ್ರಿಂಕ್ ಆಗ್ತಾ ಹೋಗ್ತಾರೆ. ಸೊ ಈ ರೀತಿ ನಾವು ಫ್ಲೆಕ್ಸ್ ಬೇಸಿಸ್ ಗ್ರೋ ಶ್ರಿಂಕ್ ಅನ್ನೋದನ್ನ ಇಂಡಿವಿಜುವಲ್ ಐಟಮ್ಸ್ಗೆ ಡಿಫೈನ್ ಮಾಡ್ಬೋದು. ಈ ಥರ ನೀವು 3 ಪ್ರಾಪರ್ಟೀಸ್ ಡಿಫೈನ್ ಮಾಡೋ ಬದಲು ಒಂದೇ ಪ್ರಾಪರ್ಟಿಯಲ್ಲಿ ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ಬೋದು. ಅದೇನಂದರೆ ಫ್ಲೆಕ್ಸ್ ಪ್ರಾಪರ್ಟಿ. ಈ ಫ್ಲೆಕ್ಸ್ ಪ್ರಾಪರ್ಟಿಗೆ ನಾವು ಫಸ್ಟು ಗ್ರೋ ಶ್ರಿಂಕ್ ಬೇಸಿಸ್ ಈ ಥರ ವ್ಯಾಲ್ಯೂಸ್ ಕೊಡಬೇಕು. ಗ್ರೋ ಶ್ರಿಂಕ್ ಬೇಸಿಸ್ ಈ ಥರ ಫಸ್ಟು ಗ್ರೋ ವ್ಯಾಲ್ಯೂ ಕೊಡಬೇಕು, ಆಮೇಲೆ ಶ್ರಿಂಕ್ ವ್ಯಾಲ್ಯೂ ಕೊಡಬೇಕು, ಆಮೇಲೆ ಬೇಸಿಸ್ ವ್ಯಾಲ್ಯೂ ಕೊಡಬೇಕು. ಸೊ ಈ ರೀತಿ 100 pixels ಅಂತ ಕೊಡ್ತೀನಿ. ಸೊ ಇದು ಶಾರ್ಟ್ಕಟ್ ಅಂದರೆ ಈಸಿ ವೇ ಆಫ್ ಡಿಫೈನಿಂಗ್ ಫ್ಲೆಕ್ಸ್ ಬೇಸಿಸ್ ಗ್ರೋ ಮತ್ತು ಶ್ರಿಂಕ್ ಪ್ರಾಪರ್ಟೀಸ್. ಹಾಗೆ ನಾವು ಪ್ರತಿಯೊಂದು ಐಟಮ್ಸ್ಗೂ ಅಲೈನ್ಮೆಂಟ್ನ ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ನಾವು ಮೇಲ್ಗಡೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಲೈನ್ಮೆಂಟ್ ಏನು ಸ್ಪೆಸಿಫೈ ಮಾಡಿದ್ವೋ ಅದು ನಮ್ಮ ಕಂಟೈನರ್ ಒಳಗಡೆ ಇರೋ ಎಲ್ಲ ಐಟಮ್ಸ್ಗೂ ಅಪ್ಲೈ ಆಗುತ್ತೆ. ಆದರೆ ನಾವು ಇಂಡಿವಿಜುವಲ್ ಐಟಮ್ಸ್ಗೆ ಸ್ಪೆಸಿಫೈ ಮಾಡಬೇಕು ಅಂದರೆ ಐಟಮ್ ಸ್ಟೈಲ್ಸ್ ಒಳಗಡೆ ಅಲೈನ್ ಸೆಲ್ಫ್ ಅಂತ ಒಂದು ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಇಲ್ಲೂ ಕೂಡ ಫ್ಲೆಕ್ಸ್ ಸ್ಟಾರ್ಟ್, ಫ್ಲೆಕ್ಸ್ ಎಂಡ್ ಅಥವಾ ಸೆಂಟರ್ ಅಂತ ನಾವು ವ್ಯಾಲ್ಯೂಸ್ನ ಕೊಡ್ಬೋದು. ಸೊ ಇದು ನಮ್ಮ ಇಂಡಿವಿಜುವಲ್ ಐಟಮ್ ಅಲೈನ್ಮೆಂಟ್ ಬಗ್ಗೆ. ಈ ಫ್ಲೆಕ್ಸ್ ಪ್ರಾಪರ್ಟೀಸ್ ಅಂದರೆ ಈ ಫ್ಲೆಕ್ಸ್ ವ್ರ್ಯಾಪ್, ಈ ಫ್ಲೆಕ್ಸ್ ಡೈರೆಕ್ಷನ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಹಾಗೆ ನೀವು ಯಾವುದೇ ವೆಬ್ಸೈಟ್ ಡಿಸೈನ್ ಮಾಡ್ತಾ ಇದ್ರೆ ಅದರ ಲೇಔಟ್ ಡಿಸೈನಿಂಗಿಗೆ ಫ್ಲೆಕ್ಸ್ ಬಾಕ್ಸ್ ಹೇಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೂಡ ಈ ಎಕ್ಸಾಂಪಲ್ಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೀವು ನಮ್ಮ ಕಲ್ಯೋಣ ವೆಬ್ಸೈಟ್ www.kalyona.com ವಿಸಿಟ್ ಮಾಡಿದ್ರೆ ಅಲ್ಲಿ CSS ಕೋರ್ಸ್ ಜೊತೆಗೆ HTML ಮತ್ತು ಹಲವಾರು ಕೋರ್ಸಸ್ಗೆ ನೀವು ಫ್ರೀಯಾಗಿ ಎನ್ರೋಲ್ ಆಗಬಹುದು. ಜೊತೆಗೆ ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದಾಗ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ YouTube ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.